ಹಾಯ್ ಫ್ರೆಂಡ್ಸ್, ಶಾಲಿನಿ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ನು ತುಂಬರಿಬೇಡಿ. ಬನ್ನಿ ಫ್ರೆಂಡ್ಸ್, ಅವಲಕ್ಕಿ ವಡಾ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀವಿ. ಅವಲಕ್ಕಿ ಮತ್ತು ಅಕ್ಕಿ ಹಿಟ್ಟು ಹಾಕಿ ಮಾಡೋದಂಥ ವಡಾ ತುಂಬ ಸುಲಭದಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು ನಾವು ಸ್ನ್ಯಾಕ್ಸ್ ಆಗಿ ಮಕ್ಕಳಿಗೆ. ಅದನ್ನು ಚಟ್ನಿಲಿ ಕೂಡ ತಿನ್ಬೋದು, ಅಥವಾ ನೀವು ಚಿಕನ್ ಸಾರ್ನಲ್ಲಿ ಒಟ್ಟಿ ತಿನ್ಬೋದು, ಅಥವಾ ನಿಮಗೆ ಯಾವ್ದು ಬೇಕಾದ್ರೆ ನೀವು ತಿನ್ಬೋದು. ಸ್ನ್ಯಾಕ್ಸ್ ಕೆಚ್ಚಪ್ ಒಟ್ಟಿ ಕೂಡ ತಿನ್ಬೋದು. ನೋಡಿ ಫ್ರೆಂಡ್ಸ್, ಯಾವ ಥರ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಸಾಫ್ಟಾಗಿ ಬಂದಿದೆ ಒಳಗೆ, ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಉಂಟು. ನೋಡಿ ಯಾವ ಥರ ಬಂದಿ ಅಂತ. ಬನ್ನಿ ಫ್ರೆಂಡ್ಸ್, ಯಾವ ಥರ ಮಾಡುವಂಥ ಈ ವಿಡಿಯೋದನ್ನು ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಅವಲಕ್ಕಿ ವಡೆ ಮಾಡಲಿಕ್ಕೆ ಅವಲಕ್ಕಿ ತೊಗೊಂಡಿದ್ದೀನಿ, ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ. ಅವಲಕ್ಕಿಯನ್ನು ಚೆನ್ನಾಗಿ ತೊಳ್ಕೋಬೇಕು, ತೊಳೆದು ನೀರೆಲ್ಲ ಚೆನ್ನಾಗಿ ತಿಕ್ಕೋಬೇಕು. ಫಸ್ಟಿಂಗ್ ತೋರಿಸ್ತೀನಿ ಫ್ರೆಂಡ್ಸ್, ಅವಲಕ್ಕಿ ತೊಳೆದು ನೀರನ್ನು ಚೆನ್ನಾಗಿ ಬಾವಿಸ್ಕೊಂಡಿದ್ದೀನಿ. ಸಾಫ್ಟ್ ಆಗಿದೆ, ಇಷ್ಟು ಸಾಫ್ಟ್ ಆಗಬೇಕು ಅವಲಕ್ಕಿ ನಮಗೆ. ನಾನು ಇದಕ್ಕೆ ಒಂದು ಅನಿಯನ್ಸ್ ಬರೀ ಕಟ್ ಮಾಡ್ಕೊಂಡಿದ್ದೆ, ಕೊತ್ತಂಬರಿ ಇದು ಕರಿ ಒಗ್ಗರಣೆ ಸೊಪ್ಪು, ಒಂದು ಹಸಿಮೆಣಸು ಬರೀ ಕಟ್ ಮಾಡ್ಕೊಂಡಿದ್ದೆ, ಕೊತ್ತಂಬರಿ ಸೊಪ್ಪು ಬರೀ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲವನ್ನು ಇದಕ್ಕೆ ಹಾಕ್ಕೊಳ್ತೀನಿ. ಈಗ ಇದಕ್ಕೆ ಸ್ವಲ್ಪ ಜೀರಾ ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್. ನೋಡಿ, ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನು, ನೋಡಿ ನೋಡ್ಕೊಂಡು ಹಾಕ್ಕೊಳ್ತೀನಿ. ಒಮ್ಮೆ ಒಂದೇ ಸಲ ಹಾಕಬಾರ್ದು ಅಕ್ಕಿ ಹಿಟ್ಟು. ಚೆನ್ನಾಗಿ ಕಲಸ್ಕೋಬೇಕು ಅಕ್ಕಿ ಹಿಟ್ಟು. ನಾನು ಎಲ್ಲವನ್ನು ಹಾಕ್ಕೊಂಡಿದ್ದೀನಿ, ನೋಡಿ ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ರುಚಿ ತಕ್ಕ ಉಪ್ಪು ಹಾಕ್ಕೊಳ್ತೀನಿ. ಮೊದಲು ಉಪ್ಪು ಹಾಕ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ನೀರು ಬಿಟ್ಕೊಳ್ತದೆ ಅನಿಯನ್ಸ್ನಲ್ಲಿ. ನನಗೆ ಈಗ ಹಾಕ್ತಾ ಇದ್ದೀನಿ. ಈಗ ಮತ್ತೆ ನಾನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ನೋಡ್ಕೊಂಡು ಹಾಕ್ಕೊಳ್ತೀನಿ. ಒಮ್ಮೆ ಒಂದೇ ಸಲ ಹಾಕ್ಕೊಂಡಿಕ್ಕೆ ಹೋಗಬೇಡಿ ನೀರು. ಇಷ್ಟಾಗಿದ್ರೆ ಸಾಕು, ನೋಡ್ಕೊಳ್ಬೇಕು. ನಮಗೆ ಲಾಡು ಕಟ್ಲಿಕ್ಕೆ ಬರ್ತದ ಉದ್ದಿನ ವಡೆ ಟೈಪ್ ಮಾಡಲಿಕ್ಕೆ. ಇಷ್ಟಾಗಿದ್ರೆ ಸಾಕು. ನೋಡಿ ನೋಡಿ ಫ್ರೆಂಡ್ಸ್, ನಾನು ನೀರು ಇಟ್ಕೊಂಡಿದ್ದೀನಿ, ಕೈಗೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಇನ್ನು ನಾನು ನನಗೆ ಎಷ್ಟು ದೊಡ್ಡದು ದಪ್ಪ ಉಂಡೆ ಬೇಕು, ನಾವು ಉದ್ದಿನ ವಡೆ ಯಾವ ಥರ ಮಾಡ್ತೇವೆ ಅದೇ ಥರ ಮಾಡಲಿಕ್ಕೆ. ನಿಧಾನಾಗಿ ಪ್ರೆಸ್ ಮಾಡ್ಕೊಳ್ಳಿ ಈ ಥರ. ಈಗ ನೋಡಿ, ಸ್ವಲ್ಪ ನೀರು ಹಾಕ್ಕೊಳ್ಳಿ ಕೈಗೆ. ಈ ಥರ ರೌಂಡ್ ಮಾಡ್ಕೊಂಡಿದ್ರೆ ಆಯಿತು, ಎಲ್ಲೂ ಒಡಿಯಲ್ಲ, ಏನಾಗಲ್ಲ, ಇದು ಚೆನ್ನಾಗಿ ಬರ್ತದೆ. ಇದರೊಟ್ಟಿಗೆ ಕೋಳಿ ಸಾರಿನೊಟ್ಟಿಗೆ ಚಟ್ನಿ ಹೊಟ್ಟಿಗೆ ತಿನ್ಬೋದು, ಹಾಗೆ ಕೂಡ ಸ್ನ್ಯಾಕ್ಸ್ ಆಗಿ ಮಕ್ಕಳಿಗೆ ಮಾಡಿಕೊಡ್ಬೋದು. ನೋಡಿ ಫ್ರೆಂಡ್ಸ್, ನೋಡಿ ಒಂದು ಮಾಡ್ಕೊಂಡು ಪ್ಲೇಟ್ನ ಇಟ್ಕೊಳ್ಳಿ. ನಿಮಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಕೈಯಲ್ಲಿ, ಯಾಕಂದ್ರೆ ನೀರು ಹಾಕಿದರೆ ಚಲೋ ಅದು. ಪ್ರೆಸ್ ಮಾಡ್ಕೊಳ್ಳಿ. ನೋಡಿ ಎಲ್ಲವನ್ನು ಮಾಡ್ಕೊಂಡು ಸಿಗ್ತೀನಿ. ಎಲ್ಲವನ್ನು ಮಾಡಿಟ್ಕೊಂಡಿದ್ದೀನಿ ನಾನು ಅವಲಕ್ಕಿ ವಡ. ಕೈಗೆ ಇಟ್ಟಿದ್ದೀನಿ, ಗ್ಯಾಸ್ ಸ್ಲೋ ಇಟ್ಕೊಳ್ಳಿ ಫ್ರೆಂಡ್ಸ್. ನನಗೆ ಹಾಕ್ತಾ ಇದ್ದೀನಿ ಒಂದೊಂದು.
ಈಗ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ ಕ್ರಿಸ್ಪಿಯಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಒಂದೊಂದೇ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಯಾರಿಗೆಲ್ಲ ಈ ಉದ್ದಿನ ವಡೆ, ಇದು ಅವಲಕ್ಕಿ ವಡೆ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಐಕಾನ್ ಒತ್ತು ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ. ಧನ್ಯವಾದಗಳು.